ರವಿವಾರ ಜನಿಸಿದವರ ಗುಣ ಸ್ವಭಾವ ಈಗಿರುತ್ತದೆ ಮಗುವಿನ ಆರೋಗ್ಯ ಸಮಸ್ಯೆ ನಿಮ್ಮ ಚಿಂತೆಗೆ ಕಾರಣವಾಗಿದೆ ಪರಿಹಾರ ಇಲ್ಲಿದೆ ಅಮೂಲ್ಯ ಗಿಡಮೂಲಿಕೆಗಳಿಂದ ತಯಾರಾದ ISO 9001 2015 GMP FSCCI ಪ್ರಮಾಣಿತ ಆಯುರ್ವೇದಿಕ ಔಷಧ TSV ಆಯುರ್ವೇದಿಕ್ ಮೆಮೊರಿ ಪ್ಲಸ್ ನ್ಯೂಟ್ರಿಷನ್ ಬಳಕೆಯಿಂದ ಮಗುವಿನ ಬುದ್ಧಿಶಕ್ತಿ ರೋಗನಿರೋಧಕ ಶಕ್ತಿ ಹಸಿವು ಹೆಚ್ಚುತ್ತದೆ ಮಾತಿನ ತೊದಲುವಿಕೆ ಗುಣವಾಗುತ್ತದೆ ಪ್ರಾಡಕ್ಟ್ ಖರೀದಿಸಲು ಕರೆ ಮಾಡಿ 9060666633 ज्योतिष शास्त्र प्रकार रविवार जनिसिदवरु सूर्यन रीतियल्ले प्रभावशाली बेळगुत्तारे सामान्य वस्तु इवर मनस्सिगे समाधान इष्टपडद इवरु एल्लरन्नु मीरी उन्नत स्थानक्के बेळेयलु बयसुत्तारे अत्यंत क्रियाशील व्यक्तित्वद इवरु जीवनद एल्ला तिरुगळल्ली मुंचिणियल्लिरलु बयसुत्तारे धैर्यशाली स्वकेंद्रित एम्मेय विज्ञेयवंत हागू आत्मविश्वासदिंद तुंबिरुव ई रविवारदल्लि जनिसिद व्यक्तिगळु समाजद बहुदोड्ड आस्ते विश्वद बहुतेक संप्रदायगळल्लि रविवारवु वारद प्रथम ದಿನವಾಗಿ ಪರಿಗಣಿಸಲ್ಪಡುತ್ತದೆ ಸಾಮಾನ್ಯವಾಗಿ ರವಿವಾರದಂದು ಜನತೆ ವಿಶ್ರಾಂತಿ ಪಡೆದು ದೇವರ ಧ್ಯಾನ ಮಾಡುತ್ತಾರೆ ಹಾಗೆಯೇ ಮುಂದಿನ ವಾರದ ಕೆಲಸಕ್ಕಾಗಿ ತಮ್ಮನ್ನು ತಾವು ಅಣಿಗೊಳಿಸುತ್ತಾರೆ ಸೂರ್ಯದೇವ ರವಿವಾರದ ಅಧಿಪತಿ ದೇವನಾಗಿರುವನು ಅಧಿದೇವ ಸೂರ್ಯನಿಂದ ನಿಯಂತ್ರಿಸಲ್ಪಡುವ ಇವರು ಯಾವಾಗಲೂ ಆಕರ್ಷಣೆಯ ಕೇಂದ್ರಬಿಂದುವಾಗಿರಲು ಮತ್ತು ಮನೆ ಹಾಗೂ ಸಮಾಜವನ್ನು ಹಿಡಿತದಲ್ಲಿರಿಸಿಕೊಳ್ಳಲು ಬಯಸುತ್ತಾರೆ ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತುವ ರೀತಿಯಲ್ಲಿಯೇ ಇವರ ಆತ್ಮೀಯರು ಮಕ್ಕಳು ಸಾಕು ಪ್ರಾಣಿಗಳಿಂದ ಇವರು ಸುತ್ತುವರಿಯಲ್ಪಟ್ಟಿರುತ್ತಾರೆ ಮೋಜಿನ ಹಾಗೂ ಮಹತ್ವಾಕಾಂಕ್ಷೆಯ ಜೀವನ ನಡೆಸಲು ಇವರು ಬಯಸುತ್ತಾರೆ ಆಗಾಗ ಪ್ರೀತಿಯ ಆಟವಾಡುವುದು ಇವರ ಲಕ್ಷಣವಾಗಿದೆ ಕಾಣಲು ತುಂಬಾ ವಿಶ್ವಾಸದಿಂದ ಇರುವಂತೆ ಕಂಡರು ಸಮಸ್ಯೆಗಳು ಎದುರಾದಾಗ ಒಳಗಿನಿಂದಲೇ ಸಿಕ್ಕಾಪಟ್ಟೆ ಕುಸಿದು ಹೋಗುತ್ತಾರೆ ಯಾರು ಇವರಿಗೆ ಪ್ರಾಮುಖ್ಯತೆ ನೀಡುವರೋ ಅವರೊಂದಿಗೆ ಮಾತ್ರ ಇವರು ಗೆಳತನ ಮಾಡುವರು ಸಂಖ್ಯೆ 1 ಇವರ ಅದೃಷ್ಟದ ಸಂಖ್ಯೆಯಾಗಿದೆ ಇವರು ಪ್ರತಿನಿತ್ಯ ಬೆಳಗ್ಗೆ ಅಥವಾ ಕನಿಷ್ಠ ರವಿವಾರದಂದು ಸೂರ್ಯನ ಆರಾಧನೆ ಮಾಡುವುದರಿಂದ ಒಳ್ಳೆಯದಾಗುತ್ತದೆ ರವಿವಾರ ಹುಟ್ಟಿದವರು ಎಲ್ಲಾ ಸಂದರ್ಭಗಳಲ್ಲಿ ಸ್ವತಂತ್ರರಾಗಿ ಜೀವಿಸಲು ಇಷ್ಟಪಡುತ್ತಾರೆ ಆದರೆ ಅಂತರ್ಮುಖಿ ವ್ಯಕ್ತಿತ್ವ ಹೊಂದಿರುವ ಇವರ ಗೆಳೆಯರ ಬಳಗ ಸೀಮಿತವಾಗಿರುತ್ತದೆ ಮೋಸ ಹೋಗುವ ಭೀತಿಯಿಂದ ಇವರು ಬೇರೆಯವರನ್ನು ಸುಲಭವಾಗಿ ನಂಬಲಾರರು ಇದೇ ಕಾರಣದಿಂದ ಇವರಿಗೆ ಪ್ರೀತಿಯ ಸಂಗಾತಿ ದುರುಕುವುದು ಸಹ ಕಷ್ಟಕರವಾಗುತ್ತದೆ ಆದರೆ ಒಮ್ಮೆ ಪ್ರೀತಿಯಲ್ಲಿ ಬಿದ್ದ ನಂತರ ಸಂಗಾತಿಯನ್ನು ಗಾಢವಾಗಿ ಪ್ರೀತಿಸಲಾರಂಭಿಸುತ್ತಾರೆ ರವಿವಾರ ಜನಿಸಿದವರು ಸಾಮಾನ್ಯವಾಗಿ ಅಟಮಾರಿ ಹಾಗೂ ಮುಂಗೋಪಿಗಳಾಗಿರುವುದರಿಂದ ಪ್ರೀತಿಯ ಪ್ರಣಯದಲ್ಲಿ ಆಗಾಗ ಜಗಳ ಹಾಗೂ ಮನಸ್ತಾಪಗಳನ್ನು ಎದುರಿಸಬೇಕಾಗುತ್ತದೆ ಸಂಗಾತಿಯ ಜೊತೆಗೆ ನೆಮ್ಮದಿಯಾಗಿ ಬಾಳಬೇಕಾದರೆ ಇವರು ಹೊಂದಾಣಿಕೆಯ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ ಹಾಗೂ ತಕ್ಷಣ ಭಾವನಾತ್ಮಕ ಪ್ರತಿಕ್ರಿಯೆ ನೀಡುವುದನ್ನು ನಿಲ್ಲಿಸಬೇಕಾಗುತ್ತದೆ ರವಿವಾರ ಹುಟ್ಟಿದವರು ತಮ್ಮ ವೃತ್ತಿ ಜೀವನದಲ್ಲಿ ಸಹ ಸ್ವಾತಂತ್ರ್ಯವನ್ನು ಬಯಸುವರು ಆರಿಸಿಕೊಂಡ ವೃತ್ತಿಯನ್ನು ನಿಷ್ಠೆಯಿಂದ ಮಾಡುತ್ತಾರೆ ಆದರೆ ಯಾವುದೇ ಕಾರಣಕ್ಕೂ ತಪ್ಪು ವಿಚಾರಗಳಿಗೆ ಇವರು ರಾಜಿಯಾಗಲಾರರು ಹೀಗಾಗಿ ಇವರೊಂದಿಗೆ ಕೆಲಸ ಮಾಡುವುದು ಬೇರೆಯವರಿಗೆ ಕಷ್ಟವೆನಿಸಬಹುದು ಬುದ್ಧಿ ಶಕ್ತಿಯನ್ನು ಬಳಸಿ ಕೆಲಸ ಮಾಡುವ ವೃತ್ತಿಯನ್ನು ಇವರು ಆರಿಸಿಕೊಳ್ಳುವುದು ಒಳಿತು ನಾಯಕತ್ವದ ಉದ್ಯೋಗಗಳು ಇವರಿಗೆ ಅತಿ ಸೂಕ್ತವಾಗಿವೆ ಜಾಣತನ ಹಾಗೂ ಸ್ವಯಂ ಸ್ಫೂರ್ತಿಯಿಂದ ಇವರು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧನೆ ಮಾಡುತ್ತಾರೆ ಆದರೆ ಯಾವುದಾದರೂ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಇತರ ಸಹೋದ್ಯೋಗಿಗಳೊಂದಿಗೆ ತಾಳ್ಮೆಯಿಂದ ಕೆಲಸ ಮಾಡುವುದು ಒಳಿತು ಇವರ ವೈವಾಹಿಕ ಜೀವನ ಸಿಹಿ ಕಹಿಗಳ ಮಿಶ್ರಣವಾಗಿರುತ್ತದೆ ಯಾವಾಗಲೂ ಸ್ವತಂತ್ರವಾಗಿರಲು ಬಯಸುವ ಇವರು ತಮ್ಮಿಷ್ಟದಂತೆ ಜೀವಿಸಲು ಪ್ರಯತ್ನಿಸುತ್ತಾರೆ ಹೀಗಾಗಿ ಮನೆಯ ಹಾಗೂ ಹೊರಗಿನ ಜೀವನಗಳನ್ನು ಸಮತೋಲನದಲ್ಲಿರಿಸಿಕೊಳ್ಳಲು ಕಷ್ಟವಾಗುತ್ತದೆ ತಮ್ಮ ಅಹಂಕಾರ ಹಾಗೂ ವಣಪ್ರತಿಷ್ಠೆಗಳಿಂದ ವೈವಾಹಿಕ ಜೀವನದಲ್ಲಿ ಮನಸ್ತಾಪ ತಂದುಕೊಳ್ಳುತ್ತಾರೆ ತಮ್ಮಷ್ಟಕ್ಕೆ ತಾವಿರಲು ಬಯಸುವವರಾದರೂ ಸಂಬಂಧಗಳ ವಿಷಯ ಬಂದಾಗ ತಮ್ಮ ಮಾತೇ ನಡೆಯಬೇಕೆಂದು ಬಯಸುತ್ತಾರೆ ಸಂಗಾತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ಭಾವನೆಗಳನ್ನು ಗೌರವಿಸಿದಲ್ಲಿ ಇವರ ವೈವಾಹಿಕ ಜೀವನ ಸುಖಮಯ ಹಾಗೂ ಸಂತೋಷವಾಗಿರುತ್ತದೆ ತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ
ಈ ಕೆಳಗಿನ ನಂಬರ್ ಅನ್ನು ಸಂಪರ್ಕಿಸಿ।